ಜನಾಶೀರ್ವಾದದಿಂದ ಮತ್ತೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಅವಕಾಶ ದೊರೆತಿದ್ದು ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಸಿದ್ಧ ಎಂದು ಕರ್ವರಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಹೇಳಿದರು. ಅಗ್ರಗೋಣದ ಆಜಾದ್ ಸ್ಪೋರ್ಟ್ಸ್ ಕ್ಲಬ್ ಜುಬೇರ್ ಹೊಡೆಕರ್ ಇವರ ಸ್ಮರಣಾರ್ಥ ಹಮ್ಮಿಕೊಂಡ ಜಿಲ್ಲಾ ಮಟ್ಟದ ಆಹ್ವಾನಿತ ಹಾರ್ಡ್ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಉದ್ಘಾಟಿಸಿ ಮಾತನಾಡಿ, ಇಲ್ಲಿಯ ಮುಸ್ಲಿಂ ಸಮುದಾಯದವರು ಸದಾ ನನ್ನ ಜೊತೆಗಿದ್ದು ಸಹಕರಿಸಿದ್ದೀರಿ, ಜೊತೆಗೆ ಅಗ್ರಗೋಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೆಚ್ಚಿನ ಮತವನ್ನ ನೀಡಿ ಪ್ರೋತ್ಸಾಹ ನೀಡಿದ್ದೀರಿ, ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಇಂದಿನ ರಾಜಕಾರಣದಲ್ಲಿ ಚುನಾವಣೆಯ ಕೊನೆಯ ಎರಡು ದಿನಗಳಲ್ಲಿ ಏನೇನೋ ಆಗುತ್ತದೆ, ಆದರೆ ಜೊತೆಗಿರುವವರು ಜೊತೆಗೇ ಇರುತ್ತಾರೆ, ಇವರ ಪ್ರೀತಿಯೇ ನನ್ನ ಆಯ್ಕೆಗೆ ಸಾಕ್ಷಿ ಎಂದರು. ನೆಚ್ಚಿನ ಬಂಧುಗಳಿದ್ದಂಗೆ ಮತ್ತೆ ಅದರಲ್ಲಿ ಮತ್ತೆ ನಿಮ್ಗೆ ಈ ಡೈಲಾಗ್ ನಾನು ಹೇಳಿದಲ್ಲ, ಈ ಭಾಗದಲ್ಲಿ ತಾವು ಒಳ್ಳೆಯ ನನಗೆ ಏನು ಮಾಡಿದ್ದೀರಿ, ಮೊದಲಿಂದಲೂ ನನ್ನ ಪರವಾಗಿದ್ದೀರಿ, ಮತ್ತೆ ನನಗೆ ಯಾವಾಗಲೂ ಹೆಚ್ಚಿನ ಮಾರ್ಕ್ಸ್ ಅನ್ನು ನೀವು ಕೊಡ್ತೀರಂತ ನನಗೆ ಗೊತ್ತಿಟ್ಟು ಮತ್ತೆ ಮಾರ್ಕ್ಸ್ ಅನ್ನು ನಾನು ಕೊಡ್ತೀನಿ. ಯಾಕಂತ ಹೇಳಿದ್ರೆ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗ್ತದೆ, ಅರ್ಥ ಆಯ್ತಲ್ಲ. ಕೆಲವರು ಕೈ ಕೊಟ್ಟು ಹೋದ್ರು, ಕೆಲವರು ಕೈ ಬಿಟ್ಟು ಹೋದ್ರು, ಅನ್ಯಾಯ ಮಾಡಿದ್ದಾರೆ, ಒಂದು ಮಾತಿಗೆ ಬೆಲೆ ಇಡಬೇಕಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಾರ್ತ್ ಕೆನರಾ ಮುಸ್ಲಿಂ ಯುನೈಟೆಡ್ ಫೋರಂ ಉಪಾಧ್ಯಕ್ಷ ರಂಜಾನ್ ಡಾಂಗಿ ಮಾತನಾಡಿ, ಸತೀಶ್ ಸೈಲ್ ಶಾಸಕರಾಗಿ ಮತ್ತೊಮ್ಮೆ ಈ ಕ್ಷೇತ್ರಕ್ಕೆ ಬರಬೇಕು ಎಂದು ಪ್ರಾರ್ಥಿಸಿದ್ದೆವು. ಅಂತೆಯೇ ಇವರ ವ್ಯಕ್ತಿತ್ವ ರೂಪಿಸಿಕೊಂಡು ಬಂದಿರುವ ಔದಾರ್ಯ, ಎಲ್ಲರೊಂದಿಗೆ ಆತ್ಮೀಯತೆ ಹೊಂದಿರುವ ಬಾಂಧವ್ಯ, ಸೈಲರು ಮತ್ತೊಮ್ಮೆ ನಮ್ಮ ಕ್ಷೇತ್ರದ ಶಾಸಕರಾಗಿದ್ದು ಇದು ನಮ್ಮೆಲ್ಲರ ಪುಣ್ಯ ಎಂದರು. ವೇದಿಕೆಯಲ್ಲಿ ಶ್ರೀರಾಮ ಪರಿಸರ ಕ್ರೆಡಿಟ್ ಸಹಕಾರಿ ಸಂಘದ ಅಧ್ಯಕ್ಷ ವಸದ್ ನಾಯಕ್, ಅಂಬಿಕಾ ಸೌಹಾರ್ದದ ಅಧ್ಯಕ್ಷ ಡಿಎನ್ ನಾಯಕ್, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್, ನಿವೃತ್ತ ಪ್ರಾಂಶುಪಾಲ ಜಿಪಿ ನಾಯಕ್, ಗೋಕರ್ಣ ಮಹಾಬಲೇಶ್ವರ ಬ್ಯಾಂಕ್ ನಿರ್ದೇಶಕ ತಿಮ್ಮಣ್ಣ ನಾಯಕ್, ಉದ್ಯಮಿ ಸೈಯದ್ ಪಪ್ಪು, ಜಾಮಿಯಾ ಮಸೀದಿಯ ಅಧ್ಯಕ್ಷ ರಂಜಾನ್ ಮುಜಾವರ್, ನಿವೃತ್ತ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಶರದ್ ನಾಯಕ್, ಅಗ್ರಗೋಣ ಗ್ರಾಮ ಪಂಚಾಯತ್ ಸದಸ್ಯ ಅರವಿಂದ್ ಗೌಡ, ಮಾಜಿ ಸದಸ್ಯರಾದ ಗಣಪತಿ ಗೌಡ, ಮಂಜುನಾಥ್ ಹರಿಕಂತ್, ಊರಗೌಡರಾದ ಹುಣ್ಣಿಮೆಗೌಡ, ಉದ್ಯಮಿ ಬಶೀರ್ ಗಂಗಾವಳಿ ಸೇರಿದಂತೆ ಇತರ ಪ್ರಮುಖರು, ಆಜಾದ್ ಸ್ಪೋರ್ಟ್ಸ್ ಕ್ಲಬ್ ಸದಸ್ಯರು, ಸಂಘಟಕರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಮಾನ್ ಶೇಖ್ ಕುರಾನ್ ಪಠಣ ಮಾಡಿದ್ರು. ಮೊಹಮ್ಮದ್ ಡಾಂಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ನಬೀಲ್ ಕೊತ್ವಾಲ್ ಸ್ವಾಗತಿಸಿದ್ರು. ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್, ಶಾಸಕರ ಅಂಗರಕ್ಷಕ ನಾರಾಯಣ್ ನಾಯ್ಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಜೊತೆಯಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ, 8 ಮತ್ತು 9ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು. ವಿಶ್ವ ಪರಿಸರ ದಿನಾಚರಣೆಯ ನಿಮಿತ್ತ ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ನ್ಯಾಯಾಧೀಶರು ಸಸಿಗಳನ್ನು ನೆಡುವ ಮೂಲಕ ಪರಿಸರ ದಿನಾಚರಣೆಯನ್ನ ಸೋಮವಾರ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ವಿಶ್ವ ಪರಿಸರ ದಿನಾಚರಣೆಯ ನಿಮಿತ್ತ ಹಿರಿಯ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶ ಜಿಪಿ ಹಳ್ಳಕಾಯಿ ಹಾಗೂ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶೆ ಧನವತಿ ಸಸಿಗಳನ್ನು ನೆಟ್ಟು ಸಸಿಗೆ ನೀರು ಹಾಕುವ ಮೂಲಕ ಪರಿಸರ ದಿನಾಚರಣೆ ಆಚರಿಸಲಾಯಿತು. ಈ ವೇಳೆ ಅರಣ್ಯ ಇಲಾಖೆಯ ವಲಯ ಅರಣ್ಯಾಧಿಕಾರಿ ಸುರೇಶ್ ಕಲ್ಲೊಳ್ಳಿ, ವಕೀಲರಾದ ಕೆಎನ್ ಹೆಗಡೆ, ಆರ್ಎನ್ ಹೆಗಡೆ, ಸಿಎಸ್ ಗಾಣಿಗೇರ, ಎಸ್ಪಿ ಸಮಸಗಿ, ನಟರಾಜ್ ಕಾತೂರ, ಸಲೀಂ ನಂದಿಗಟ್ಟಿ, ರಾಜಶೇಖರ್ ಹುಬ್ಬಳ್ಳಿ, ರಾಜು ಹಂಚಿನ್ಮನಿ ಸೇರಿದಂತೆ ಮೊದಲಾದವರಿದ್ದರು. ಮುಂಡಗೋಡ ಅರಣ್ಯ ಇಲಾಖೆಯ ಡಿಪೋ ಪಕ್ಕದಲ್ಲಿರುವ ಅರಣ್ಯ ವಸತಿ ಗೃಹದ ಹಿಂಬದಿ ಸೇರಿದಂತೆ ಆವರಣದ ತುಂಬೆಲ್ಲ ಕುಡಿದ ಬಾಟಲಿಗಳು, ಪೌಚ್ ಹಾಗೂ ಕುಡಿದು ಬಿಸಾಡಿದ ಪ್ಲಾಸ್ಟಿಕ್ ಲೋಟಗಳು ಬಿದ್ದಿದ್ದು ಸ್ವಚ್ಛತೆ ಕಾಣದಂತಾಗಿದೆ. ಈ ಹಿಂದೆ ವಸತಿ ಗೃಹವನ್ನು ಎಪಿಎಂಸಿ ವತಿಯಿಂದ ರೈತರಿಗೆ ಅನುಕೂಲವಾಗಲೆಂದು ಅರಣ್ಯ ಇಲಾಖೆಯ ಸವಾಲಾದ ಕಟ್ಟಿಗೆಯ 1% ಹಣದಿಂದ ಈ ವಸತಿ ಗೃಹವನ್ನು ರೈತರು ಉಳಿದುಕೊಳ್ಳಲು ನಿರ್ಮಿಸಲಾಯಿತು. ತದನಂತರ ಎಪಿಎಂಸಿ ವ್ಯಾಪಾರ ವಹಿವಾಟು ಬಂದಾದ ಕಾರಣ ಇದನ್ನು ಅರಣ್ಯ ಇಲಾಖೆಯವರಿಗೆ ಹಸ್ತಾಂತರಿಸಲಾಯಿತು. ಅರಣ್ಯ ಇಲಾಖೆಯವರು, ತಮ್ಮ ಅಧಿಕಾರಿಗಳು ಹಾಗೂ ರೈತರು ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಆಗಮಿಸಿದಾಗ ಕೊಠಡಿಗಳನ್ನು ನೀಡುತ್ತಾರೆ. ಆದರೆ ಈಗ ಈ ವಸತಿ ಗೃಹದ ಅಕ್ಕಪಕ್ಕದಲ್ಲಿ ಮದ್ಯದ ಬಾಟಲಿಗಳು, ಪೌಚ್ ಸೇರಿದಂತೆ ಖಾಲಿ ಲೋಟಗಳು ವಸತಿ ಗೃಹದ ತುಂಬೆಲ್ಲ ಬಿದ್ದಿವೆ. ಸಾರ್ವಜನಿಕರು ರಾತ್ರಿಯ ವೇಳೆಯಲ್ಲಿ ಸರಾಯಿ ಅಂಗಡಿಯಿಂದ ಬಾಟಲಿಗಳನ್ನು ತೆಗೆದುಕೊಂಡು ಈ ವಸತಿ ಗೃಹಕ್ಕೆ ಬಂದು ಕುಡಿದು ತಿಂದು ಬಾಟಲಿಗಳನ್ನು ಬಿಸಾಕಿ ಹೋಗುತ್ತಿದ್ದಾರೆ. ಸಂಬಂಧಪಟ್ಟ ಫಾರೆಸ್ಟರ್ ಮಾತ್ರ ಒಂದು ದಿನವೂ ಈ ವಸತಿ ಗೃಹದ ಕಡೆಗೆ ಮುಖ ಮಾಡಿಲ್ಲ. ಮದ್ಯಪ್ರಿಯರು ಸರಾಯಿ ಕುಡಿದು ಬಾಟಲಿಗಳನ್ನು ಅಲ್ಲಿಯೇ ಒಡೆದು ಹಾಕಿ ಹೋಗಿರುವುದು ಕಂಡುಬಂದಿದೆ. ದನಗಾಹಿಗಳು ಇಲ್ಲಿಯೇ ದನ ಮೇಯಿಸುವುದರಿಂದ ಕೆಲವು ದನಗಾಹಿಗಳಿಗೂ ಸಹ ಒಡೆದ ಬಾಟಲಿಗಳು ಕಾಲಿಗೆ ಚುಚ್ಚಿ ಕಾಲಿಗೆ ಗಾಯಗಳಾದ ಘಟನೆ ಜರುಗಿವೆ. ಇನ್ನಾದರೂ ಅರಣ್ಯ ಇಲಾಖೆಯ ವಸತಿ ಗೃಹದ ಮುಂದೆ ಹಾಗೂ ಹಿಂದೆ ಸ್ವಚ್ಛಗೊಳಿಸಿ ಕುಡಿದು ಬಾಟಲಿಗಳನ್ನು ಬಿಸಾಕಿ ಹೋಗುವ ಕುಡುಕರ ಮೇಲೆ ಕ್ರಮ ತೆಗೆದುಕೊಂಡು ಮುಂದೆ ಯಾರೂ ಇತ್ತ ಕುಡಿಯಲು ಬಾರದಂತೆ ಜಾಗೃತಿ ವಹಿಸುವರೋ ಅಥವಾ ಜಾಣಕುರುಡುತನ ಪ್ರದರ್ಶಿಸುವರೋ ಎಂಬುದು ಕಾದು ನೋಡಬೇಕಿದೆ. ಮಳೆಗಾಲ ಪ್ರಾರಂಭವಾಗುವ ಮೊದಲೇ ಎಲ್ಲಾ ಇಲಾಖೆಗಳು ಜಾಗೃತರಾಗಿರಿ, ಪೂರ್ವ ಸಿದ್ಧತೆಯನ್ನ ಕೈಗೊಳ್ಳಿ, ಇದರಲ್ಲಿ ನಿರ್ಲಕ್ಷ್ಯ ಬೇಡ ಎಂದು ಅಂಕೋಲಾ ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ನಾಗೇಶ್ ರಾಯ್ಕರ್ ಹೇಳಿದರು.
ಅಂಕೋಲ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಹಾಜರಿದ್ದ ತಾಲೂಕಿನ ವಿವಿಧ ಇಲಾಖೆಗಳ ಅನುಷ್ಠಾನ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಕ್ಟೋಬರ್ 2, 2009 ಹಾಗೂ ಆಗಸ್ಟ್ 15, 2019 ಸಂಭವಿಸಿದ ಅತಿವೃಷ್ಟಿಯನ್ನ ಉಲ್ಲೇಖಿಸಿ ಪ್ರಕೃತಿ ವಿಕೋಪಗಳು ಹೇಳಿಕೊಂಡು ಬರುವುದಿಲ್ಲ. ಯಾವಾಗ ಬೇಕಾದರೂ ಅತಿವೃಷ್ಟಿ ಅನಾಹುತಗಳು ಸಂಭವಿಸಬಹುದು. ಅದಕ್ಕೆ ಈಗಿನಿಂದಲೇ ಪೂರ್ವ ಸಿದ್ಧತೆ ಅವಶ್ಯವಿದೆ. ನೆರೆ ಬಂದಾಗ ಸ್ಥಳೀಯ ದೋಣಿಗಳು, ಈಜುಗಾರರು ಸಿಗುವಂತೆ ನೋಡಿಕೊಳ್ಳಿ. ದನಕರುಗಳ ಸಾವುಗಳು ಸಂಭವಿಸದಂತೆ ಎಚ್ಚರಿಕೆ ವಹಿಸಿ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮಿ ಪಾಟೀಲ್ ಮಾತನಾಡಿ, ತಾಲೂಕಿನಲ್ಲಿ ಶಾಲೆಗಳು ಅದ್ದೂರಿಯಾಗಿ ಪ್ರಾರಂಭಗೊಂಡಿವೆ. ಪಠ್ಯಪುಸ್ತಕಗಳು, ಸಮವಸ್ತ್ರಗಳು ವಿತರಣೆಯಾಗುತ್ತಿವೆ. ಸದ್ಯ ಯಾವುದೇ ಕೊರತೆ ಇಲ್ಲ ಎಂದರು. ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ನಡೆಯುತ್ತಿದೆ. ಅತಿಥಿ ಶಿಕ್ಷಕರ ನಿಯೋಜನೆಯೂ ಪ್ರಗತಿಯಲ್ಲಿದೆ ಎಂದರು. ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ ಬಾಲು ಮಾತನಾಡಿ, ಕುಡಿಯುವ ನೀರಿನ ತೀವ್ರ ಕೊರತೆ ಇರುವಲ್ಲಿ ಟ್ಯಾಂಕರ್ ಮೂಲಕ ಪ್ರತಿದಿನ ಮತ್ತು ಉಳಿದೆಡೆ ಅವಶ್ಯಕತೆಗೆ ತಕ್ಕಂತೆ ನೀರು ಪೂರೈಸಲಾಗುತ್ತಿದೆ. ಕೆಲವು ಶಾಶ್ವತ ಪರಿಹಾರ ಯೋಜನೆಗಳಿಗೆ ಆದ್ಯತೆ ನೀಡಲಾಗುತ್ತಿದೆ. ಹಿಂದಿನ ಶಾಸಕಿ ರೂಪಾಲಿ ನಾಯ್ಕ ಹಟ್ಟಿಕೇರಿ ಬೆತ್ತದ ಹಳ್ಳಕ್ಕೆ ಚೆಕ್ ಡ್ಯಾಂ ನಿರ್ಮಾಣಕ್ಕೆ 14 ಕೋಟಿ ರೂಪಾಯಿ ಅನುದಾನ ಒದಗಿಸಿದ್ರು. ಈ ಯೋಜನೆಯಿಂದ 5 ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಿಗೆ ಅನುಕೂಲವಾಗಲಿದೆ ಎಂದರು. ತಾಲೂಕಾ ವೈದ್ಯಾಧಿಕಾರಿ ಸಂತೋಷ್ ಕುಮಾರ್ ಮಾತನಾಡಿ, ತಾಲೂಕಾಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರಿಲ್ಲದೆ ತೊಂದರೆಯಾಗುತ್ತಿದೆ. ನಿವೃತ್ತ ವೈದ್ಯರೊಬ್ಬರು ಸೇವೆ ಸಲ್ಲಿಸಲು ಮುಂದೆ ಬಂದಿದ್ದಾರೆ. ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆದ ನಂತರ ನಿಯುಕ್ತಿಗೊಳಿಸಲಾಗುವುದು ಎಂದರು. ಮೀನುಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕಿ ರೆನಿಟಾ ಡಿಸೋಜಾ ಮಾತನಾಡಿ, ಮಳೆಗಾಲದಲ್ಲಿನ ಮೀನುಗಾರಿಕೆ ಮತ್ತು ನೆರೆ ಸಂದರ್ಭದಲ್ಲಿನ ಇಲಾಖೆಯ ಕಾರ್ಯಗಳ ಕುರಿತು ಮಾಹಿತಿ ನೀಡಿದರು. ಇದೇ ವೇಳೆ ಅರಣ್ಯ ಇಲಾಖೆ ಮತ್ತು ತಾಲೂಕಾಡಳಿತ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸದಿರುವ ಕುರಿತು ಆಡಳಿತಾಧಿಕಾರಿ ನಾಗೇಶ್ ನಾಯ್ಕರ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಸಭೆಯಲ್ಲಿ ತಾಲೂಕಿನ ವಿವಿಧ ಇಲಾಖೆಗಳ ಅನುಷ್ಠಾನಾಧಿಕಾರಿಗಳು ಉಪಸ್ಥಿತರಿದ್ದು ತಮ್ಮ ಇಲಾಖೆಯ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು. ವೇದಿಕೆಯಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪಿವೈ ಸಾವಂತ್ ಉಪಸ್ಥಿತರಿದ್ದು ಸಹಕರಿಸಿದರು. ಇನ್ನು ನೀಲಕಂಠ ನಾಯಕ್ ಸ್ವಾಗತಿಸಿದರು. ಕರ್ವರ್ ನಗರದಿಂದ ಹಾದುಹೋಗಿರುವ ಚತುಷ್ಪಥ ಹೆದ್ದಾರಿಯ ಬಹು ನಿರೀಕ್ಷಿತ ಸುರಂಗ ಮಾರ್ಗ ಮತ್ತು ಫ್ಲೈಓವರ್ ಅನ್ನು ಸೋಮವಾರ ಶಾಸಕ ಸತೀಶ್ ಸೈಲ್ ಹಾಗೂ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿ ಕಟ್ಟಿ ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಸತೀಶ್ ಸೈಲ್, ಜನರಿಗೆ ಅತಿ ಜರೂರಾಗಿ ಅನುಕೂಲ ಒದಗಿಸುವ ನಿಟ್ಟಿನಲ್ಲಿ ಐಆರ್ಬಿ ಅಧಿಕಾರಿಗಳಿಗೆ ಒತ್ತಡ ಹಾಕಿ ಕೊನೆಗೂ ಎರಡು ಬದಿಯ ಫ್ಲೈಓವರ್ ಹಾಗೂ ಸುರಂಗ ಮಾರ್ಗದ ಹೆದ್ದಾರಿ ಪ್ರಯಾಣಿಕರ ಬಳಕೆಗೆ ಮುಕ್ತವಾಗಿ ಸಿಗಲಿದೆ. ಈ ಹಿಂದೆ ನಂಬರ್ 2 ಸುರಂಗ ಮಾರ್ಗ ಹಾಗೂ ಫ್ಲೈಓವರ್ ಅನ್ನ ಪ್ರಯಾಣಿಕರ ಸಂಚಾರಕ್ಕೆ ತೆರೆದುಕೊಡಲಾಗಿತ್ತು. ಇದರಿಂದ ಒಂದು ಬದಿಯ ಸಂಚಾರ ಆರಂಭವಾಗಿತ್ತಾದರೂ ಸಾರ್ವಜನಿಕರಿಗೆ ಸಾಕಷ್ಟು ಗೊಂದಲ ಮತ್ತು ಸಮಸ್ಯೆ ಉಂಟಾಗುತ್ತಿತ್ತು. ಹೀಗಾಗಿ ಈ ಮೊದಲೇ ನಾನು ಮೇ ಅಂತ್ಯದೊಳಗಾಗಿ ಅಥವಾ ಜೂನ್ನಲ್ಲಿ ಇನ್ನೊಂದು ಬದಿಯ ಸುರಂಗ ಮಾರ್ಗ ಹಾಗೂ ಫ್ಲೈಓವರ್ ಅನ್ನ ಸಾರ್ವಜನಿಕರ ಬಳಕೆಗೆ ಸಿಗುವಂತೆ ಮಾಡಿಕೊಡುತ್ತೇನೆ ಎಂದು ಭರವಸೆ ನೀಡಿದ್ದೆ. ಇದೀಗ ಕೊಟ್ಟ ಮಾತಿನಂತೆ ಜೂನ್ ಮೊದಲ ವಾರದಲ್ಲಿಯೇ ಎರಡೂ ಬದಿಯ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಇದಕ್ಕೆ ಜಿಲ್ಲಾಧಿಕಾರಿಗಳು ಸಹ ಸ್ಪಂದಿಸಿ ಸಾಕಷ್ಟು ಸಹಕಾರ ನೀಡಿದ್ದಾರೆ. ಜನತೆ ಕೂಡ ಇದಕ್ಕೆ ಸಹಕಾರ ನೀಡಬೇಕಾಗಿದ್ದು ಅಪಘಾತಗಳು ಆಗದಂತೆ ಎಚ್ಚರಿಕೆ ವಹಿಸಿ ವಾಹನ ಚಾಲನೆ ಮಾಡಬೇಕು. ನಗರಕ್ಕೆ ಪ್ರವೇಶಿಸುವ ವೇಳೆ ಹಾಗೂ ನಗರದಿಂದ ತೆರಳುವ ಸಂದರ್ಭದಲ್ಲಿ ಸರ್ವಿಸ್ ರಸ್ತೆಯನ್ನ ಬಳಸಿ ಸಂಚರಿಸಲು ಕ್ರಮ ಕೈಗೊಳ್ಳಲಾಗಿದೆ. ಇನ್ನೂ ಹೆಚ್ಚಿನ ಸುರಕ್ಷತಾ ಕ್ರಮವಾಗಿ ಬೈಪಾಸ್ ರಸ್ತೆ ವಿಚಾರವಾಗಿ ಇನ್ನಷ್ಟು ಬದಲಾವಣೆ ಆಗಬೇಕಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳೊಂದಿಗೆ ಇನ್ನೊಮ್ಮೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳಲಿದ್ದು ಜನತೆ ಸಹಕರಿಸಬೇಕಾಗಿದೆ ಎಂದರು. ಈಗ ಫ್ಲೈಓವರ್ ಕಡೆಯಿಂದ ಟನಲ್ ಸೈಡ್ ಬರ್ತಾ ಇದ್ದೇವೆ. ಈ ಟನಲ್ ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಡಿಸಿ ಸಾಹೇಬರು ಇದಕ್ಕೆ ಒಂದು ಒಳ್ಳೆಯ ಚಾಲನೆಗೆ ಒಂದು ಕಾರ್ಮಿಕರನ್ನ ಕೈಯಿಂದ ಮಾಡಿಸುವ ಅಂತ ಹೇಳಿದ್ದಕ್ಕೆ ಬಹಳ ಖುಷಿಯಾದದ್ದು. ಯಾಕಂತ ಹೇಳಿದ್ರೆ ಇದಕ್ಕೆ ಕೆಲಸ ಮಾಡುವ ಕಾರ್ಮಿಕರಿಗೆ ಅಷ್ಟೇ ನಾವು ಇವತ್ತು ಏನು ಒಂದು ಉತ್ಸಾಹವನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಅವರು ಮಾಡಿದ ಕೆಲಸಕ್ಕೆ ನಾವು ಇವತ್ತು ನೆಚ್ಚಿಕೊಂಡು ಇದನ್ನ ಓಪನ್ ಮಾಡ್ತಾ ಇದ್ದೇವೆ. ಇದು ಇವತ್ತು ಜನರಿಗೆ ಏನು ಒಲಿಮೆ ಆಗ್ತಾ ಇದೆ. ಮೊದಲೇ ದೂವೆ ಆಗ್ತಾ ಇತ್ತು, ಪೊಲೀಸರಿಗೂ ಕಷ್ಟ ಆಗ್ತಿತ್ತು. ಇವತ್ತಿನ ದಿನದ ನಂತರ ಈ ಕಷ್ಟ ಬರುವುದಿಲ್ಲ ಅಂತ ಹೇಳ್ತೇವೆ. ಮತ್ತೆ ಆದಷ್ಟು ತಾವೆಲ್ಲರೂ ಟನಲ್ ಕಡೆ ಬರುವಾಗ ಸ್ಲೋ ಆಗಿ ಬರಬೇಕು, ಜನತೆಗೆ ತಮ್ಮ ವಾಹಿನಿ ಮುಖಾಂತರ ಹೇಳಿ. ಯಾಕಂತೇಳಿದ್ರೆ ಹೊಸದಾಗಿ ಆಗಿದೆ, ಎಲ್ಲೋ ಸಣ್ಣ ಸ್ಲೈಡಿಂಗು ಏನಾದರೂ ವೈಬ್ರೇಷನ್ ಎಲ್ಲ ಬರಬಾರ್ದು. ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿ ಕಟ್ಟಿ ಮಾತನಾಡಿ, ಈ ಟನಲ್ ಕಾಮಗಾರಿ ಇಷ್ಟೊತ್ತಿಗಾಗಲೇ ಮುಗಿದಿರಬೇಕಿತ್ತು, ಆದರೆ ಕೆಲವಷ್ಟು ಸಮಸ್ಯೆಗಳು ಉಂಟಾಗಿದ್ದರಿಂದ ವಿಳಂಬವಾಗಿದೆ. ಇದೀಗ ಎರಡು ಟನಲ್ಗಳು ಸಂಚಾರಕ್ಕೆ ಮುಕ್ತವಾಗಿದೆ ನಿಜ, ಆದರೆ ಕಾರ್ವಾರದಿಂದ ಅಂಕೋಲದವರೆಗೂ ಇನ್ನೂ 5-6 ಸ್ಥಳದಲ್ಲಿ ತಿರುವ ಕಾಮಗಾರಿ ಪೂರ್ಣಗೊಳಿಸಿ ಸುರಕ್ಷಿತ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಶಾಸಕರೊಂದಿಗೆ ನಡೆದ ಸಭೆಯಲ್ಲೂ ಚರ್ಚಿಸಿದ್ದೇವೆ. ಆದಷ್ಟು ಬೇಗ ಕಾಮಗಾರಿ ಮುಗಿಸಲು ಗುತ್ತಿಗೆ ಕಂಪನಿಗೆ ಸೂಚನೆ ನೀಡಿದ್ದೇವೆ. ಇನ್ನು ಮಳೆಗಾಲ ಆರಂಭವಾಗುತ್ತಿದ್ದು ಈ ಸಂದರ್ಭ
ಸಂದರ್ಭದಲ್ಲಿ ರಸ್ತೆಯ ಮೇಲೆ ಗುಡ್ಡ ಕುಸಿತ ಅಥವಾ ಕಲ್ಲು ಬೀಳುವಂತಹ ಪರಿಸ್ಥಿತಿ ಉಂಟಾಗಬಾರದು ಎಂಬ ದೃಷ್ಟಿಯಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಈ ಬಗ್ಗೆ ಸಾರ್ವಜನಿಕರಿಗೂ ಕಂಡು ಬಂದಲ್ಲಿ ತಕ್ಷಣ ಜಿಲ್ಲಾಡಳಿತಕ್ಕೆ ಮತ್ತು ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದಲ್ಲಿ ತಕ್ಷಣ ಕಾರ್ಯಪ್ರವೃತ್ತರಾಗಲು ಸಹಕಾರಿಯಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್, ಕಾಂಗ್ರೆಸ್ ಮುಖಂಡರಾದ ಶಂಭುಶೆಟ್ಟಿ, ಬಾಲಾಜಿ ಸಾಳುಂಕೆ, ಮಂಗಲ್ದಾಸ್ ಕಾಮತ್, ರಾಜೇಶ್ ಕಾಮತ್, ಶ್ಯಾಮ್ ಸೈಲ್, ದೀಪಕ್ ಕುಡಾಳ್ಕರ್, ಶಿವಾನಂದ್ ನಾಯ್ಕ್, ಕೃಷ್ಣ ಕಳಸ್ಕರ್, ಗೌರಿ ಶರಿಕಂತ್ರ ಹಾಗೂ ಐಆರ್ಬಿ ಅಧಿಕಾರಿಗಳು, ಇನ್ನಿತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.